ವೆಲ್ಕಮ್ ಟು ಆಪ್ಟಿಮಲ್ ಮೀಡಿಯಾ. ಡೆಸರ್ಟ್ ಫ್ಲವರ್, ಹೌದು ಆಕೆ ಮರಳುಗಾಡಿನ ಹೂವು. ಮರಳುಗಾಡಿನ ಬಡತನದ ಬೇಗೆಯಲ್ಲಿ ಕಮರಿ ಹೋಗದೆ ಬದುಕುವ ಛಲದಿಂದ ಅರಳಿ ನಿಂತ ಹೂವವಳು. ನೀವಿನ್ನು ನಮ್ಮ ಆಪ್ಟಿಮಲ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ. ಆಕೆ ವೈರಿಸ್ ಡೈರಿ. ಆಫ್ರಿಕಾದ ಸೋಮಾಲಿಯದವಳು. ಅದು ಕಿತ್ತು ತಿನ್ನುವ ಬಡತನದ ರಾಷ್ಟ್ರ. ಒಂದೊತ್ತಿನ ಊಟಕ್ಕಾಗಿ ಅಲ್ಲಿನ ಜನ ಇವತ್ತಿಗೂ ಕಷ್ಟಪಡುತ್ತಲೇ ಇದ್ದಾರೆ. 1965 ಅಲೆಮಾರಿ ಜನಾಂಗದ ತಂದೆ ತಾಯಿಯ 11 ಮಕ್ಕಳಲ್ಲಿ ಈಕೆಯೂ ಒಬ್ಬಳು. ವಿದ್ಯೆ ಓದು ಎಲ್ಲ ಬಿಡಿ, ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ. ಮಕ್ಕಳ ಹೊಟ್ಟೆ ತುಂಬಿಸಲಾಗದೆ ಆ ತಂದೆ 13ನೇ ವಯಸ್ಸಿಗೇನೆ ಡೈರಿಯನ್ನು 5 ಒಂಟೆಗಳ ಆಸೆಗಾಗಿ 60 ವರ್ಷದ ಮುದುಕನ ಜೊತೆಗೆ ಮದುವೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಆದರೆ ಆಕೆ ಅದನ್ನು ಒಪ್ಪಿರಲಿಲ್ಲ. ಅವಳ ಬಾಡಿದ ಕಂಗಳಲ್ಲಿ ಅದೇನೋ ಸಾಧಿಸುವ ಕನಸಿತ್ತು, ಬದುಕುವ ಛಲವಿತ್ತು. ಮುಂದೇನು ಅಂತ ಗೊತ್ತಿಲ್ಲದೆ ಆಕೆ ಅವತ್ತು ತಂದೆ ತಾಯಿಯನ್ನು ಬಿಟ್ಟು ಮನೆಯಿಂದ ಹೊರಟಿದ್ದಳು. ನಾವಿಕನಿಲ್ಲದ ಹಾಯಿ ದೋಣಿಯಂತೆ ದಿಕ್ಕು ದೆಸೆಯಿಲ್ಲದ ಮರಳುಗಾಡಲ್ಲಿ ಆಕೆ ಅವತ್ತು ನಡೆದಿದ್ದಳು. ಆಕೆಯ ಮನಸ್ಸಲ್ಲೊಂದು ಗಟ್ಟಿ ನಿರ್ಧಾರ ಬಿಟ್ಟರೆ ಆಕೆಯ ಬಳಿ ಇನ್ನೇನೂ ಇರಲಿಲ್ಲ. ಹಗಲು ರಾತ್ರಿ ಎನ್ನದೆ ಗೊತ್ತು ಗುರಿಯಿಲ್ಲದೆ ನಡೆದ ಆಕೆ ತಲುಪಿದ್ದು ಮೊಗದೀಶು ಎಂಬ ಸೋಮಾಲಿಯದ ಪಟ್ಟಣ. ಒಂದಷ್ಟು ದಿನ ತನ್ನ ದೂರದ ಸಂಬಂಧಿಯ ಮನೆಯಲ್ಲಿ ಉಳಿದ ಆಕೆಯನ್ನು ಅವರು ತಮ್ಮ ಮನೆಯಿಂದ ಹೊರಹಾಕುತ್ತಾರೆ. ಡೈರಿ ಬೀದಿಗೆ ಬೀಳುತ್ತಾಳೆ. ಅತ್ತ ಸೋಮಾಲಿಯಾದ ರಾಯಭಾರಿ ಲಂಡನ್ನ ತನ್ನ ಮನೆಗೆ ಮನೆ ಕೆಲಸದವಳನ್ನು ಹುಡುಕುತ್ತಿದ್ದಾಗ ಅವನ ಕಣ್ಣಿಗೆ ಬಿದ್ದವಳೆ ಈ ಡೈರಿ. ಆಕೆಗೂ ಜೀವನ ಸಾಗಿಸಬೇಕಾಗಿತ್ತು. ಡೈರಿಯ ಜೀವನದ ಪಯಣ ಲಂಡನ್ ಕಡೆಗೆ ಸಾಗಿತ್ತು. ಕಸ ಗುಡಿಸ್ಕೊಂಡು, ಪಾತ್ರೆ ತೊಳ್ಕೊಂಡು, ಅಡುಗೆ ಮಾಡಿಕೊಂಡು ಆಕೆ 3 ಹೊತ್ತಿನ ಊಟಕ್ಕೊಂದು ದಾರಿ ಮಾಡಿಕೊಂಡಿದ್ಲು. ಅಷ್ಟು ಬಿಟ್ರೆ ಆಕೆಗೆ 1 ರೂಪಾಯಿ ಕೂಡ ಸಂಬಳ ಅನ್ನೋದಿರಲಿಲ್ಲ. ಹೆಂಗೋ ಜೀವನ ನಡೀತಿದೆಯಲ್ಲ ಅಂತ ಅವಳಿಗವಳೆ ಸಮಾಧಾನ ಮಾಡಿಕೊಳ್ಳೋಷ್ಟರಲ್ಲಿ ಇತ್ತ ಸೋಮಾಲಿಯಾದಲ್ಲಿ ಯುದ್ಧ ಶುರುವಾಗಿತ್ತು. ಲಂಡನ್ನಲ್ಲಿದ್ದ ಸೋಮಾಲಿಯಾದ ರಾಯಭಾರಿ ಸೋಮಾಲಿಯಾಗೆ ವಾಪಸ್ಸಾಗಿದ್ದ. ಅಲ್ಲಿ ಕೆಲಸ ಕಳೆದುಕೊಂಡ ಡೈರಿ ಮತ್ತೆ ಬೀದಿಗೆ ಬೀಳುತ್ತಾಳೆ. ಅನಾಥಾಶ್ರಮದಲ್ಲಿ ಆಶ್ರಯ ಪಡೆದ ಆಕೆ ಮ್ಯಾಕ್ಡೊನಾಲ್ಡ್ಸ್ನಲ್ಲಿ ಕ್ಲೀನರ್ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಅಷ್ಟಾದರೂ ಆಕೆಗೆ ಅದೇನೂ ಸಾಧಿಸಬೇಕೆಂಬ ಹಂಬಲ. ಆಕೆ ಇಂಗ್ಲಿಷ್ ಕಲಿಯುವ ಶಾಲೆಯನ್ನು ಸೇರಿಕೊಳ್ಳುತ್ತಾಳೆ, ಹಾಗೂ ಕಲಿಯುತ್ತಾಳೆ ಕೂಡ. ಆಕೆಗೆ ಅವಾಗ 18 ವರ್ಷ. ಅದೊಂದು ದಿನ ತನ್ನ ಹೊಟ್ಟೆಪಾಡಿಗಾಗಿ ಲಂಡನ್ನ ಸ್ಕೂಲ್ ಒಂದರಲ್ಲಿ ಕಸಗುಡಿಸುತ್ತಿದ್ದಾಗ ಮೈಕ್ ಕೋಸ್ ಎಂಬ ಮಾಡೆಲ್ ಫೋಟೋಗ್ರಾಫರ್ ಕಣ್ಣಿಗೆ ಆಕೆ ಬೀಳುತ್ತಾಳೆ. ಆಕೆಯನ್ನು ಮಾಡೆಲಿಂಗ್ ಲೋಕಕ್ಕೆ ಪರಿಚಯಿಸುವ ಆಸೆಯಿಂದ 16 ಮಾಡೆಲ್ ಏಜೆನ್ಸಿಗಳಿಗೆ ಆಕೆಯನ್ನು ಆತ ಪರಿಚಯಿಸುತ್ತಾನೆ. ಬಿಳಿಯರಿಗೆ ಮಾತ್ರವೇ ಅವಕಾಶಗಳು ಎಂಬ ಆಗಿನ ಕಾಲಕ್ಕೆ ಕರಿಯ ಕೆಂಡದಂತಿದ್ದ ಡೈರಿಯನ್ನು ಯಾರೊಬ್ಬರೂ ಕೂಡ ಹತ್ತಿರಕ್ಕೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಕೊನೆಗೆ ಆಕೆ ತಲುಪಿದ್ದು ಪ್ರಖ್ಯಾತ ಫೋಟೋಗ್ರಾಫರ್ ಆದ ಟೆರೆನ್ಸ್ ಡೊನೋವಾ ಎನ್ನುವರನ್ನು. ಆವತ್ತು ಅವನು ತೆಗೆದ ಅವಳ ಫೋಟೋ ಇಡೀ ಮಾಡೆಲಿಂಗ್ ಜಗತ್ತನ್ನೇ ನಿರ್ಬೆರಗಾಗಿಸಿತ್ತು. ಹೌದು, ಅದೇ ಅದೊಂದೇ ಫೋಟೋ ದ ಡೈರಿ ತನ್ನ ಸಾಧನೆಯ ಮೊದಲ ಮೆಟ್ಟಿಲನ್ನೇರಿದ್ದಳು. ದಿನದಿಂದ ದಿನಕ್ಕೆ ಆಕೆ ಬೆಳೆಯುತ್ತಾ ಹೋದಳು. ನೋಡ ನೋಡುತ್ತಿದ್ದಂತೆ ಪಶ್ಚಿಮದ ದೇಶಗಳಲ್ಲಿ ಆಕೆ ನಂಬರ್ 1 ಸ್ಥಾನಕ್ಕೇರಿದ್ದಳು. ಅದೆಷ್ಟೋ ಮಾಡೆಲಿಂಗ್ ಕಂಪನಿಗಳು ಡೈರಿಯ ಮನೆ ಮುಂದೆ ಸಾಲು ನಿಂತಿದ್ದವು, ಅವಳ ಕಾಲ್ ಶೀಟ್ಗಾಗಿ ಹಾತೊರೆಯುತ್ತಿದ್ದವು. ಪ್ರತಿಷ್ಠಿತ ಹಾಲಿವುಡ್ ಚಿತ್ರಗಳಲ್ಲಿ ಆಕೆಗೆ ಅವಕಾಶಗಳು ಸಿಕ್ಕಿದ್ದವು. ಹರಿದ ಬಟ್ಟೆಯನ್ನು ಹಾಕಿಕೊಂಡು ಒಂದೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದ ಡೈರಿ ಈಗ ಐಷಾರಾಮಿ ಬಂಗಲೆಯಲ್ಲಿದ್ದಳು. ಆಕೆಗೆ ಬೇಕನಿಸಿದ್ದೆಲ್ಲವೂ ಆಕೆಯ ಕಾಲಬುಡದಲ್ಲಿರುತ್ತಿದ್ದವು. ಆದರೂ ಆಕೆಗೆ ಸೂಪರ್ ಸ್ಟಾರ್ ಪಟ್ಟ ತಲೆಗೆ ಹತ್ತಿರಲಿಲ್ಲ. ಅವಳಿಗೆ ತನ್ನಂತೆಯೇ ಇದ್ದ ಬಡ ಮಕ್ಕಳ ಸಹಾಯಕ್ಕಾಗಿ ತುಡಿಯುತ್ತಿತ್ತು. ಅದೆಷ್ಟೋ ಮಕ್ಕಳ ಬಾಳಿಗೆ ನಂದಾದೀಪವಾದಳು ಕೂಡ.
ಫೀಮೇಲ್ ಜೆನಿಟಲ್ ಮಲ್ಟಿಲೇಷನ್ ಎಂಬ ಆಫ್ರಿಕಾದ ಕೆಟ್ಟ ಪಿಡುಗಿನ ವಿರದ ದನಿಯಾದಳು. ಅದರ ವಿರೋಧವಾಗಿ ಹೋರಾಟವನ್ನು ಮಾಡಿದಳು. ಇದಕ್ಕೆ ಅಪಾರ ಜನಬೆಂಬಲ ಕೂಡ ದೊರೆಯಿತು. ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದನ್ನರಿತ ಯುನೈಟೆಡ್ ನೇಷನ್ ಡೈರಿಯನ್ನು ಅಬಾಲಿಷನ್ ಆಫ್ ಎಫ್ಜಿಎಂಗೆ ರಾಯಭಾರಿಯನ್ನಾಗಿ ಮಾಡಿತು. ಡೆಸರ್ಟ್ ಫ್ಲವರ್ ಎಂಬ ಸಂಸ್ಥೆಯನ್ನು ಕಟ್ಟಿ ಆಕೆ ಪ್ರಪಂಚದಾದ್ಯಂತ ಮಾಡಿದ ಸಾಮಾಜಿಕ ಕಾರ್ಯಗಳಿಗೆ ಲೆಕ್ಕವೇ ಇರಲಿಲ್ಲ. ಇಷ್ಟೆಲ್ಲವೂ ನೀವು ಆಕೆಯ ಲಕ್ ಎನ್ನಬಹುದು, ಟೆರೆನ್ಸ್ ಡೆನವನ ಸಹಾಯ ಎನ್ನಬಹುದು. ಆದರೆ ಡೈರಿ ತನ್ನ ವೃತ್ತಿ ಜೀವನದಲ್ಲಿ ಬೆಳೆಯಲು ಕಷ್ಟಗಳನ್ನೇ ಪಟ್ಟಿಲ್ಲ ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ಆಗಿನ ಸಮಯಕ್ಕೆ ಪ್ರಪಂಚದಲ್ಲಿ ವರ್ಣಭೇದ ತುತ್ತ ತುದಿಯಲ್ಲಿದ್ದ ಕಾಲವದು. ಕರಿಯರು ಮತ್ತು ಬಿಳಿಯರು ಎಂಬ ತಾರತಮ್ಯ ತಾಂಡವವಾಡುತ್ತಿದ್ದ ಕಾಲವದು. ಕರಿಯರನ್ನು ಮೂರನೇ ದರ್ಜೆಯಲ್ಲಿ ನೋಡುತ್ತಿದ್ದ ಕಾಲವದು. ಅದೆಲ್ಲವನ್ನೂ ಮೆಟ್ಟಿ ನಿಂತು ಸಾಧನೆಯನ್ನು ಶಿಖರವೇರಿದವಳು ಡೈರಿ. ಏನಿದ್ದರೇನು, ತನ್ನ ತಂದೆ ತಾಯಿಯೇ ತನ್ನ ಜೊತೆಯಲ್ಲಿಲ್ಲವಲ್ಲ ಎಂಬ ಕೊರಗು ಡೈರಿಯನ್ನು ಯಾವಾಗಲೂ ಕಾಡುತ್ತಿತ್ತು. ಅವತ್ತು ಡೈರಿ ತನ್ನ ತಂದೆ ತಾಯಿಯನ್ನು ಹುಡುಕಿಕೊಂಡು ತನ್ನ ದೇಶವಾದ ಸೋಮಾಲಿಯಾಗೆ ತೆರಳುತ್ತಾಳೆ. ಮನೆಯ ಮುಂದೆ ಎದುರಾದ ತಂದೆ ಮಗಳನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದ. ಆ ಕಣ್ಣೀರಲ್ಲಿ ತನ್ನ ಮಗಳು ಇಡೀ ಪ್ರಪಂಚವನ್ನೇ ಗೆದ್ದು ಬಿಟ್ಟಳು ಎಂಬ ಆನಂದ ಬಾಷ್ಪವಿತ್ತು.